Namaste Vidyarthigale, welcome to Bio Studies. In the previous video, we have started the fourth chapter, Yaudu Animal Kingdom. In the Animal Kingdom, we have introduction part. Adaralli, we have listed the general characters of Animal Kingdom. Yavyavaditu, just try to recall, these are multicellular, eukaryotic and cell wall is absent. Nutrition is heterotrophic mode because they are dependent on the other organisms. Adadmele locomotion chalani with the help of muscular system. Then responsiveness. Illi baruvantaha enu pranigalanna tagondre alli ee sensory matte nervous system very well developed agirutte. Adakke avu quick agi response anna torustave. Adadmele reproduction. Lower animals nalli usually asexual reproduction agutte matte even sexual and higher animals galalli yavaglu sexual reproduction agutte. So these are the general characters. Adadmele we have studied the basis of classification. Yava aadharada mele animal classification madidivi anta kelavondu characters galanna navalli list madidvi. Then we have studied the animal classification as non-chordates and chordates. I hope you have practiced all those words. Then porifera, cylinderata, tenophora, platyhelminthes, ascalminthes, annelida, arthropoda, mollusca, echinodermata and hemichordata. Ikkade chordates nalli enen baradidvi naavu urochordata, then cephalochordata, adadmele cyclostomata, chondrichthyes, osteichthyes, then amphibians, reptiles, aves and mammals. Idellavu nimge ಇದೇ ಸೀಕ್ವೆನ್ಸ್ನಲ್ಲಿ ಹೇಳಲಿಕ್ಕೆ ಬರಲೇಬೇಕು, ಅಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ನಾವು ಇನ್ ದಿಸ್ ವಿಡಿಯೋ ವಿ ವಿಲ್ ಸ್ಟಡಿ ಅಬೌಟ್ ದ ಕ್ಲಾಸ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. ಸೊ ಅದೇನು ನಾವು ಕ್ಯಾರೆಕ್ಟರ್ಸನ್ನು ಲಿಸ್ಟ್ ಮಾಡಿದ್ವಲ್ಲ, ಆ ಎಲ್ಲ ಕ್ಯಾರೆಕ್ಟರ್ಸು ನಮಗೆ ನೀಟಾಗಿ ಅರ್ಥ ಆಯಿತು ಅಂದ್ರೆ ಈ ಲೆಸನ್ ಫುಲ್ ಈಸಿ ಆಗುತ್ತೆ. ಸೊ ವಿ ವಿಲ್ ಟ್ರೈ ಟು ಸ್ಟಡಿ ಆಲ್ ದೋಸ್ ಕ್ಯಾರೆಕ್ಟರ್ಸ್. ಯಾವ್ಯಾವುದಿತ್ತು? ಫಸ್ಟ್ ಒನ್, ಅರೇಂಜ್ಮೆಂಟ್ ಆಫ್ ಸೆಲ್ಸ್, ಬಾಡಿ ಸಿಮೆಟ್ರಿ, ದೆನ್ diploblastic and triploblastic nature, then coelom, segmentation and last one is notochord. ಹೌದಾ? ಅದರಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಯಾವುದು? ದ ಅರೇಂಜ್ಮೆಂಟ್ ಆಫ್ ಸೆಲ್ಸ್. ಸೊ ಯಾಕೆ ಇಲ್ಲಿ ಅರೇಂಜ್ಮೆಂಟ್ ಆಫ್ ಸೆಲ್ಸನ್ನು ನಾವು ಆಧಾರವಾಗಿ ಇಟ್ಕೊಂಡು ಕ್ಲಾಸಿಫೈ ಮಾಡ್ತಾ ಇದ್ದೀವಿ ಅಂದರೆ, ಬಿಕಾಸ್ all the organisms that come under animal kingdom, they are multicellular. So ivu sakashtu million varigonu cells galanna jeevakoshagalanna hondiruvantaha jeevigalu. Hauda? ಹಾಗಾದರೆ ಈ ಮಿಲಿಯನ್ ವರೆಗೂ ಇರುವಂತಹ ಜೀವಕೋಶಗಳು ಹೆಂಗೆ ಆ ಪ್ರಾಣಿಯ ದೇಹದಲ್ಲಿ ರಚನೆಯಾಗಿದ್ದಾವೆ, ಹೆಂಗೆ ಅವು ಅರೇಂಜ್ ಆಗಿದ್ದಾವೆ, ಅದನ್ನು ನಾವು ಸ್ಟಡಿ ಮಾಡಿ ಅದರ ಬೇಸಸ್ ಮೇಲೆ ಈ ಪ್ರಾಣಿಗಳನ್ನು ಅಥವಾ ಆನಿಮಲ್ ಕಿಂಗ್ಡಮ್ನ ನಾವು ಕ್ಲಾಸಿಫೈ ಮಾಡ್ಬೋದು. ಯಾಕೆ ಅಂತಂದರೆ, ನಾವು ಲಾಸ್ಟಿಗೆ ಇಲ್ಲಿ ಮ್ಯಾಮಲ್ ಅಂತ ಬರೆದು ಎಂಡ್ ಮಾಡಿದ್ವಿ, ಹೌದಾ? ಸ್ಟಾರ್ಟ್ ಆಗಿತ್ತು ಇಲ್ಲಿಂದ ಪೋರಿಫೆರಾ. ಸೊ ಪೋರಿಫೆರಾಯಿಂದ ಕ್ಲಾಸಿಫಿಕೇಶನ್ ಸ್ಟಾರ್ಟ್ ಮಾಡಿ ಆನಿಮಲ್ವರೆಗೂ ಇವಾಗ ನಾವು ಕ್ಲಾಸಿಫೈ ಮಾಡಿದ್ವಿ. ಹಾಗಾದರೆ ಸಡನ್ನಾಗಿ ಈ ಅರ್ತ್ ಮೇಲೆ ಮ್ಯಾಮಲ್ಸ್ ಹುಟ್ಕೊಂಡ್ಬಿಟ್ಟುವ, ಫಿಶಸ್ ಹುಟ್ಕೊಂಡ್ಬಿಟ್ಟುವ ಅಂದರೆ ಹಂಗಲ್ಲ, ವಿಕಸನ ಆಗ್ತಾ ಆಗ್ತಾ, ಎವಲ್ಯೂಷನ್ ಆಗ್ತಾ ಆಗ್ತಾ ಪೋರಿಫೆರಾ ಇರುವಂತಹ ಏನು ಆನಿಮಲ್ಸ್ ಇತ್ತಲ್ಲ, ಅದು ನೆಕ್ಸ್ಟು ಸಿಲಿಂಟರೇಟ ಆಗಿ ಅವು ವಿಕಸನ ಹೊಂದಿದ್ವು. ಸಿಲಿಂಟರೇಟ ಇದ್ದಿದ್ದು ಟೀನೋಫೋರ್ ಆಯಿತು, ಟೀನೋಫೋರಿಂದ ಪ್ಲಾತಿಹೆಲ್ಮಂತಸ್. ಸೊ ಎವಲ್ಯೂಷನ್ ಆಗ್ತಾ ಆಗ್ತಾ ಅವು ಬೇರೆ ಬೇರೆ ರೂಪವನ್ನು ತಾಳಿ ಲಾಸ್ಟಿಗೆ ಇಲ್ಲಿ ಮ್ಯಾಮಲ್ಸನ್ನು ಫಾರ್ಮ್ ಮಾಡಿದ್ದಾವೆ. ಸೊ ಈ ಎವಲ್ಯೂಷನ್ ಆಗಬೇಕಾದ್ರೆ ಅವ್ರ ಬಾಡಿನಲ್ಲಿ ಹೆಂಗೆ ಚೇಂಜಸ್ ಆಯಿತು, ಜೀವಕೋಶಗಳ ಮಧ್ಯೆ ಹೆಂಗೆ ಚೇಂಜಸ್ ಆಯಿತು ಅಂತ ನಾವಿಲ್ಲಿ ಕಲಿಬೇಕು. ಓಕೆ, ಸೊ ಫಸ್ಟ್ ಕ್ಯಾರೆಕ್ಟರ್ ಯಾವುದು? ದ ಅರೇಂಜ್ಮೆಂಟ್ ಆಫ್ ಸೆಲ್ಸ್. ಈ ಅರೇಂಜ್ಮೆಂಟ್ ಆಫ್ ಸೆಲ್ಸನ್ನು ನಾವು ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಕರಿತೀವಿ, ಲೆವೆಲ್ ಆಫ್ ಆರ್ಗನೈಸೇಷನ್. ಓಕೆ, ಸೊ ಲೆವೆಲ್ ಅಂತಂದರೆ ಯಾವ ಸ್ಟೇಜ್ನಲ್ಲಿದೆ ಅಂತ ಅರ್ಥ. ಆರ್ಗನೈಸೇಷನ್ ಅಂತಂದರೆ ಹೆಂಗೆ ವ್ಯವಸ್ಥಿತವಾಗಿ ಆ ಸೆಲ್ಸ್ಗಳು ಅರೇಂಜ್ ಆಗಿದ್ದಾವೆ ಅಂತ ಅರ್ಥ. ಓಕೆ, ಸೊ ಈ ಲೆವೆಲ್ ಆಫ್ ಆರ್ಗನೈಸೇಷನ್ನಲ್ಲಿ ಬೇರೆ ಬೇರೆ ಸ್ಟೆಪ್ಸ್ ಇದ್ದಾವೆ, ಬೇರೆ ಬೇರೆ ಲೆವೆಲ್ನಲ್ಲಿ ಆರ್ಗನೈಸ್ ಆಗಿದ್ದಾವೆ. ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್, ಇಲ್ಲೇನಾಗುತ್ತೆ ಅಂತಂದರೆ ಮಲ್ಟಿಸೆಲ್ಯುಲರ್ ಅಂತೂ ನಮ್ಗೆ ಗೊತ್ತಿದೆ. ಸೊ ಬಾಡಿನಲ್ಲಿ ಸಾಕಷ್ಟು ಸೆಲ್ಸ್ಗಳಿರ್ತವೆ, ಬಟ್ ಇವೆಲ್ಲ ಸೆಲ್ಸ್ ಏನಿದಾವಲ್ಲ ಇವು ಜಸ್ಟ್ ಒಂದಕ್ಕೊಂದು ಲೂಸ್ ಆಗಿ ಇವು ಎಗ್ರಿಗೇಟ್ ಆಗಿರ್ತವೆ, ಅಟ್ಯಾಚ್ ಆಗಿರ್ತವೆ. ಸೊ ಇಲ್ಲಿ ಬರುವಂತಹ ಆನಿಮಲ್ಸಿಂದು ದೇಹ ತಗೊಂಡ್ರೆ ದ ಬಾಡಿ ಕನ್ಸಿಸ್ಟ್ ಆಫ್ ಲೂಸ್ ಅರೇಂಜ್ಮೆಂಟ್ ಅಥವಾ ಲೂಸ್ ಎಗ್ರಿಗೇಷನ್. ಲೂಸ್
aggregation of cells. So ella cells galu just ondukondu join agirtave, but very very important is these cells are independent cells. Avu ondukondu avu nodkolalla aa cell en martta ide ee cell en martta ide anta adakke yav function idiyo adashtu function anna maadi adu sumne agirutte. That means here the cells are independent in their function. Okay, ಫಾರ್ ಎಕ್ಸಾಂಪಲ್ ಸ್ಪಾಂಜಸ್ ಅಂತ ನಾವು ಕಲ್ತಿದ್ವಿ, ಹೌದಾ? ಸೊ ನೀವು ಸ್ಪಾಂಜಸ್ ಬಾಡಿ ತೊಗೊಂಡ್ರೆ ಇಲ್ಲಿ ಮಿಲಿಯನ್ಸ್ವರೆಗೂ ಸೆಲ್ಸ್ ಇರ್ತವೆ, ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಟೂ ಸೆಲ್ಸ್ ಡ್ರಾ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಸೆಲ್ ಏನು ಮಾಡುತ್ತೆ, ಅದಕ್ಕೆ ಯಾವುದು ಫಂಕ್ಷನ್ ಇದೆಯೋ ಅದೊಂದು ಫಂಕ್ಷನನ್ನು ಮಾಡಿ ಅದು ಸುಮ್ಮನೆ ಇದ್ಬಿಡುತ್ತೆ. ಅದ್ರ ಪಕ್ಕದಲ್ಲಿರುವಂತಹ ಸೆಲ್ ಯಾವ ಫಂಕ್ಷನ್ ಮಾಡ್ತಾ ಇದೆ, ವೆದರ್ ಇಟ್ ಈಸ್ ಡೂಯಿಂಗ್ ರೆಸ್ಪಿರೇಷನ್ ಆರ್ ಎಕ್ಸ್ಕ್ರೇಷನ್ ಆರ್ ರೀಪ್ರೊಡಕ್ಷನ್, ಯಾವ ಕ್ರಿಯೆಯನ್ನು ಮಾಡ್ತಾ ಇದೆ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಂದೇನು ಫಂಕ್ಷನ್ ಇದೆಯೋ ಅದನ್ನು ಮಾಡಿ ಅದು ಸುಮ್ಮನೆ ಇರುತ್ತೆ. ಸೊ ಹಿಯರ್ ದ ಬಾಡಿ ಕನ್ಸಿಸ್ಟ್ ಆಫ್ ಲೂಸ್ ಅಗ್ರಿಗೇಷನ್, ಇವೆಲ್ಲ ಸೆಲ್ಸು ಲೂಸ್ ಆಗಿ ಒಂದಕ್ಕೊಂದು ಅರೇಂಜ್ ಆಗಿರ್ತವೆ. ಸೊ ದ ಬಾಡಿ ಕನ್ಸಿಸ್ಟ್ ಆಫ್ ಲೂಸ್ ಅಗ್ರಿಗೇಷನ್ಸ್ ಆಫ್ ಸೆಲ್ಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಇನ್ ನೇಚರ್. ಓಕೆ, ಎಕ್ಸಾಂಪಲ್ ಯಾವುದು ಅಂತಂದರೆ ಸ್ಪಾಂಜಸ್. ಫಸ್ಟ್ ಟೈಪ್ ಇತ್ತಲ್ಲ ನಾನ್ ಕೋಡೇಟಾದಲ್ಲಿ, ಸೊ ದೀಸ್ ಈ ಬಾಡಿಗಳನ್ನು ಸ್ಪಾಂಜಸ್ ಬಾಡಿ ತೊಗೊಂಡ್ರಿ ಅಂತಂದರೆ ಇಲ್ಲಿ ಬರುವಂತಹ ಅನಿಮಲ್ಸ್ ಬಾಡಿನಲ್ಲಿ ಅಫ್ಕೋರ್ಸ್ ಮೆನಿ ಸೆಲ್ಸ್ ಇರ್ತವೆ, ಬಟ್ ಎಲ್ಲ ಸೆಲ್ಸ್ಗಳು ಲೂಸ್ ಆಗಿ ಅರೇಂಜ್ ಆಗಿರ್ತವೆ ಆ್ಯಂಡ್ ದೇ ಆರ್ ಇಂಡಿಪೆಂಡೆಂಟ್. ಈ ವರ್ಡ್ ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಯಾವುದು ಅಂತಂದರೆ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್, ಟಿಶ್ಯೂ ಲೆವೆಲ್. ಓಕೆ, ಸೊ ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿಯೂ ಕೂಡ ನಿಮಗೆ ಸಾಕಷ್ಟು ಸೆಲ್ಸ್ಗಳು ಇರ್ತವೆ, ಬಟ್ ಇಲ್ಲಿ ಸೆಲ್ಸ್ಗಳೇನು ಮಾಡ್ತವೆ ಅಂತಂದರೆ ಒಂದಕ್ಕೊಂದು ಕಾಂಪ್ಯಾಕ್ಟಾಗಿ ಅಟ್ಯಾಚ್ ಆಗಿ ಇವು ಒಂದು ಟಿಶ್ಯೂ ಅಂಗಾಂಶವನ್ನು ಫಾರ್ಮ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರುವಂತಹ ಪ್ರಾಣಿಗಳಲ್ಲಿ ಒಂದು ಸೆಲ್ಸ್ ಇದ್ದಾವೆ ಅಂತ ತಿಳ್ಕೊಳ್ಳಿ, 1, 2, 3, 4, ದೆನ್ 5, 6, 7, 8. ಓಕೆ, ಸೊ ಇಲ್ಲಿ ಬರುವಂತಹ ಆನಿಮಲ್ಸ್ ಬಾಡಿನಲ್ಲಿ ಏನಾಗುತ್ತೆ ಅಂದರೆ ಇದೆರಡು ಸೆಲ್ಸ್ ಏನು ಮಾಡ್ತವೆ, ಎರಡು ಫ್ರೆಂಡ್ಸ್ ಆಗಿಬಿಡ್ತವೆ. ಓಕೆ, ಫ್ರೆಂಡ್ಸ್ ಆಗಿರ್ತವೆ. ನಾವಿಬ್ಬರು ಬೇರೆ ಬೇರೆ ಫಂಕ್ಷನ್ ಮಾಡೋ ಬದಲು ಇಬ್ಬರು ಸೇರಿ ಒಂದೇ ಒಂದು ಫಂಕ್ಷನ್ನ ಕ್ಯಾರಿ ಔಟ್ ಮಾಡೋಣ. ಯಾವುದದು? ಫಾರ್ ಎಕ್ಸಾಂಪಲ್ ಡೈಜೆಷನ್, ಜೀರ್ಣಕ್ರಿಯೆ ಆಗಿರ್ಬೋದು. ನೆಕ್ಸ್ಟ್ ಅಗೇನ್ ಎರಡು ಸೆಲ್ಸ್ ಮತ್ತೆ ಅವು ಜಾಯಿನ್ ಆಗಿ ಅವು ಇನ್ನೊಂದು ಟಿಶ್ಯೂವನ್ನು ಫಾರ್ಮ್ ಮಾಡ್ತವೆ. ಓಕೆ, ಇವೆರಡು ಏನು ಮಾಡ್ತವೆ, ಡೈಜೆಷನ್ ಆಲ್ರೆಡಿ ಯಾರೋ ಮಾಡ್ತಾ ಇದ್ದಾರೆ, ನಾವಿಬ್ಬರು ಸೇರಿ ರೆಸ್ಪಿರೇಷನ್ ಮಾಡೋಣ ಅಂತ ಅವು ಡಿಸೈಡ್ ಮಾಡ್ತವೆ. ಜಸ್ಟ್ ಇಟ್ ಈಸ್ ಆನ್ ಎಕ್ಸಾಂಪಲ್. ಅಗೇನ್ ಫ್ಯೂ ಮೋರ್ ಸೆಲ್ಸ್ ಅವು ಜಾಯ್ನ್ ಆಗಿ ಬೇರೆ ಟಿಶ್ಯೂವನ್ನು ಫಾರ್ಮ್ ಮಾಡ್ತವೆ, ಬೇರೆ ಅಂಗಾಂಶವನ್ನು ಫಾರ್ಮ್ ಮಾಡ್ತವೆ. ಡೈಜೆಷನ್ ಆಲ್ರೆಡಿ ಒಂದು ಟಿಶ್ಯೂ ಮಾಡ್ತಾ ಇದೆ, ರೆಸ್ಪಿರೇಷನ್ನು ಮಾಡ್ತಾ ಇದೆ, ವಿ ವಿಲ್ ಹೆಲ್ಪ್ ಇನ್ ಎಕ್ಸ್ಕ್ರೀಷನ್. ಸೊ ಇವು ಬೇರೆ ಫಂಕ್ಷನನ್ನು ಇವು ಕ್ಯಾರಿ ಔಟ್ ಮಾಡ್ತವೆ. ಅಗೇನ್ ಮತ್ತೆ ಬೇರೆ ಸೆಲ್ಸು ಒಂದಕ್ಕೊಂದು ಜಾಯಿನ್ ಆಗಿ ಮತ್ತೆ ಒಂದು ಟಿಶ್ಯೂವನ್ನು ಫಾರ್ಮ್ ಮಾಡಿ ಇಲ್ಲಿ ಇವು ರಿಪ್ರೊಡಕ್ಷನ್ ಮಾಡ್ತವೆ. ಓಕೆ, ಸೊ ಆ ಜೀವಿ ಇರೋ ತನಕ ಯಾವ್ಯಾವ ಕೆಲಸಗಳಿದೆಯಲ್ಲ, ರೆಸ್ಪಿರೇಷನ್, ರಿಪ್ರೊಡಕ್ಷನ್, ಬೇರೆ ಬೇರೆ ಏನು ಕ್ರಿಯೆಗಳಿದಾವಲ್ಲ, ಎಲ್ಲ ಸೆಲ್ಸ್ಗಳು ಎಲ್ಲ ಕ್ರಿಯೆಯನ್ನು ಮಾಡೋ ಬದಲು ಕೆಲವೊಂದು ಸೆಲ್ಸ್ ಗ್ರೂಪ್ ಆಗಿ ಡೈಜೆಷನ್ ಮಾಡ್ತವೆ, ಜೀರ್ಣಕ್ರಿಯೆ ಮಾಡ್ತವೆ, ಕೆಲವೊಂದು ಸೆಲ್ಸ್ ಗ್ರೂಪ್ ಆಗಿ ಅವು ಜಸ್ಟ್ ರೆಸ್ಪಿರೇಷನ್ ಉಸಿರಾಟದ ಕ್ರಿಯೆಯನ್ನು ನೋಡ್ಕೋತವೆ. ಅಗೇನ್ ಫ್ಯೂ ಮೋರ್ ಸೆಲ್ಸ್ ದೇ ವಿಲ್ ಅಗ್ರಿಗೇಟ್ ಆ್ಯಂಡ್ ದೇ ವಿಲ್ ಫಾರ್ಮ್ ಅ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಸಾರಿ, ರಿಪ್ರೊಡಕ್ಟಿವ್ ಟಿಶ್ಯೂ ಸಿಸ್ಟಮ್ ಅಲ್ಲ, ಟಿಶ್ಯೂ. ಸೊ ಹಿಯರ್ ವಾಟ್ ಹ್ಯಾಪನ್ಸ್ ಈಸ್ ದ ಸೆಲ್ಸ್ ಆರ್ ಆರ್ಗನೈಸ್ಡ್ ಇನ್ ಟು ಅ ಸ್ಟ್ರಕ್ಚರ್ ಕಾಲ್ಡ್ ಆ್ಯಸ್ ಎ ಟಿಶ್ಯೂ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಸೆಂಟೆನ್ಸ್. ಇನ್ ಕೇಸ್ ಆಫ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ದ ಸೆಲ್ಸ್ ವಿಲ್ ಆರ್ಗನೈಸ್, ಅಂದರೆ ಅವು ವ್ಯವಸ್ಥಿತವಾಗಿ ರಚನೆ ಹೊಂದಿ ಕಾಂಪ್ಯಾಕ್ಟ್ ಆಗಿ ಅಲ್ಲಿ ಒಂದು ಅಂಗಾಂಶವನ್ನು ಫಾರ್ಮ್ ಮಾಡ್ತವೆ. ಒಂದೊಂದು ಅಂಗಾಂಶದಿಂದ ಒಂದೊಂದು ಕ್ರಿಯೆ ನಡೀತಾ ಇರುತ್ತೆ. ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ನೀವು ಹೆಂಗೆ ಡಿಫೈನ್ ಮಾಡ್ಬೋದು? ಹಿಯರ್ ದ ಸೆಲ್ಸ್ ವಿಲ್ ಅಗ್ರಿಗೇಟ್ ಟು ಫಾರ್ಮ್ ಅ ಟಿಶ್ಯೂ. ಸೊ ಹೌ ಯು ಕ್ಯಾನ್ ರೈಟ್ ಹಿಯರ್, ಜಸ್ಟ್ ಸಿಂಪಲ್ ಆಗಿ ಬರೀತೀನಿ, ದ ಸೆಲ್ಸ್ ವಿಲ್ ಅಗ್ರಿಗೇಟ್ ಟು ಫಾರ್ಮ್ ಅ ಟಿಶ್ಯೂ ಆ್ಯಂಡ್ ದಿಸ್ ಟಿಶ್ಯೂ ಪರ್ಫಾರ್ಮ್ಸ್ ಅ ಸ್ಪೆಸಿಫಿಕ್ ಫಂಕ್ಷನ್. ಓಕೆ, ಸೊ ಒಂದು ಟಿಶ್ಯೂ ಮಾಡಿದ ಫಂಕ್ಷನ್ ಇನ್ನೊಂದು ಟಿಶ್ಯೂ ಮಾಡೋಕ್ಕೆ ಹೋಗಲ್ಲ, ಅವತ್ತೌತ್ರದ ಏನು ಕೆಲಸ ಇದೆಯೋ ಅದಷ್ಟೇ ಅವು ನೋಡ್ಕೋತವೆ. ಸೊ ದಿಸ್ ಲೆವೆಲ್ ವಿ ಕಾಲ್ ಇಟ್ ಆ್ಯಸ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಪೊರಿಫೆರಾ ಸ್ಪಾಂಜಸ್, ಪೊರಿಫೆರಾ ಆದಮೇಲೆ ನೆಕ್ಸ್ಟ್ ಯಾವ ಬಂದು ಸಿಲೆಂಟರೇಟಾ, ಹೌದಾ? ಸಿಲೆಂಟರೇಟಾ. ಸೊ ಸಿಲೆಂಟರೇಟಾ ಮತ್ತು ಅದರ ನೆಕ್ಸ್ಟ್ ಯಾವುದಿತ್ತು? ಟೀನೋಫೋರಾ.
ಸೊ ಇವೆರಡು ಫೈಲಮ್ಗಳಲ್ಲಿ ಬರುವಂತಹ ಎನಿಮಲ್ಸ್ಗಳು ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ನ ಹೊಂದಿರ್ತವೆ. ಸೊ ಸ್ಲೋ ಆಗಿ ಮುಂಚೆ ಎನಿಮಲ್ ಎವಲ್ಯೂಷನ್ ಹೆಂಗೆ ಸ್ಟಾರ್ಟ್ ಆಯಿತು, ಜಸ್ಟ್ ಫಸ್ಟು ಸೆಲ್ಸು ಲೂಸ್ ಆಗಿ ಎಗ್ರಿಗೇಟ್ ಆದವು, ಆಮೇಲೆ ಅವು ಕಾಂಪ್ಯಾಕ್ಟ್ ಆಗಿ ಎಗ್ರಿಗೇಟ್ ಆಗ್ತಾ ಟಿಶ್ಯೂವನ್ನು ಫಾರ್ಮ್ ಮಾಡಿದವು. ನೆಕ್ಸ್ಟ್ ಎವಲ್ಯೂಷನ್ ಆಗ್ತಾ ಆಗ್ತಾ ಟಿಶ್ಯೂ ಲೆವೆಲ್ ಇಂದ ಆರ್ಗನ್ ಲೆವೆಲ್ ಫಾರ್ಮ್ ಆಯಿತು. ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡ್ಬೇಕು. ಹೆಂಗೆ ಇಲ್ಲೇನಾಗುತ್ತೆ, ಬಾಡಿನಲ್ಲಿ ಸೆಲ್ಸ್ ಇರ್ತವೆ, ಬಿಕಾಸ್ ದೀಸ್ ಆರ್ ಮಲ್ಟಿ ಸೆಲ್ಯುಲರ್. ಸೆಲ್ಸ್ಗಳು ಏನು ಫಾರ್ಮ್ ಮಾಡ್ತವೆ, ಟಿಶ್ಯೂಸನ್ನು ಫಾರ್ಮ್ ಮಾಡ್ತವೆ. ಓಕೆ, ಈ ಕೆಲವೊಂದು ಟಿಶ್ಯೂಸ್ಗಳು ಸೇರಿ ಆರ್ಗನನ್ನು ಫಾರ್ಮ್ ಮಾಡ್ತವೆ, ಆರ್ಗನ್. ಓಕೆ, ಆ್ಯಂಡ್ ದಿಸ್ ಆರ್ಗನ್ ಇಟ್ ಪರ್ಫಾರ್ಮ್ಸ್ ಅ ಸ್ಪೆಸಿಫಿಕ್ ಫಂಕ್ಷನ್. ಸೊ ಇನ್ ದ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ದ ಟಿಶ್ಯೂಸ್ ವಿಲ್ ಆರ್ಗನೈಸ್ ಇನ್ ಟು ಅ ಸ್ಟ್ರಕ್ಚರ್ಸ್ ಕಾಲ್ಡ್ ಆ್ಯಸ್ ಆರ್ಗನ್, ಆ್ಯಂಡ್ ದೀಸ್ ಆರ್ಗನ್ಸ್ ದೇ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಫಂಕ್ಷನ್ ಇನ್ ದ ಬಾಡಿ ಆಫ್ ಆ್ಯನ್ ಆ್ಯನಿಮಲ್, ಆ್ಯಂಡ್ ದಿಸ್ ಲೆವೆಲ್ ವಿ ಕಾಲ್ ಇಟ್ ಆ್ಯಸ್ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್. ಎಕ್ಸಾಂಪಲ್ ತಗೊಳ್ಳೋಣ, ಎಲ್ಲರಿಗೂ ಹಾರ್ಟ್ ಗೊತ್ತು ಹೌದಾ. ಇವಾಗ ನೀವು ಹಾರ್ಟ್ ತಗೊಂಡ್ರೆ ಹಾರ್ಟ್ ಒಂದು ಆರ್ಗನ್. ಓಕೆ, ಈ ಹಾರ್ಟ್ನಲ್ಲಿ ನಿಮಗೆ ಕಾರ್ಡಿಯಾಕ್ ಟಿಶ್ಯೂ ಅಂತ ಸಿಗುತ್ತೆ. ಸೊ ಕಾರ್ಡಿಯಾಕ್ ಟಿಶ್ಯೂ ಏನು ಮಾಡುತ್ತೆ, ಇಲ್ಲಿ ಬರುವಂತಹ ಏನು ಸೆಲ್ಸ್ಗಳಿದ್ದಾವಲ್ಲ ಇವೆಲ್ಲವೂ ಒಟ್ಟಿಗೆ ಸೇರಿ ಬ್ಲಡ್ಡನ್ನು ಪಂಪ್ ಮಾಡೋದು ಅಥವಾ ಬ್ಲಡ್ಡನ್ನು ರಿಸೀವ್ ಮಾಡೋದು, ಆ ಬ್ಲಡ್ನಲ್ಲಿರುವಂತಹ ಆಕ್ಸಿಜನನ್ನು ತಗೊಳ್ಳೋದು, ಆ ಬ್ಲಡ್ಡಿಗೆ ಕಾರ್ಬನ್ ಡೈಆಕ್ಸೈಡನ್ನು ಕಳಿಸೋದು. ಸೊ ಹಾರ್ಟಿಗೆ ಸಂಬಂಧಪಟ್ಟಂತಹ ಎಲ್ಲ ಫಂಕ್ಷನ್, ಅದಕ್ಕೆ ಇಲ್ಲಿ ಸ್ಪೆಸಿಫಿಕ್ ಫಂಕ್ಷನ್ ಅಂತ ಹೇಳ್ತಾ ಇರೋದು. ಸೊ ಈ ಆರ್ಗನ್ ಒಂದು ಸ್ಪೆಸಿಫಿಕ್ ಫಂಕ್ಷನ್ ಮಾಡುತ್ತೆ, ಆ ಸ್ಪೆಸಿಫಿಕ್ ಫಂಕ್ಷನ್ ಮಾಡಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ, ಟಿಶ್ಯೂಸ್ ಹೆಲ್ಪ್ ಮಾಡ್ತಾರೆ. ಟಿಶ್ಯೂಸಿಗೆ ಯಾರು ಹೆಲ್ಪ್ ಮಾಡ್ತಾರೆ, ಆ ಟಿಶ್ಯೂನಲ್ಲಿ ಇರುವಂತಹ ಸೆಲ್ಸ್ಗಳು ಹೆಲ್ಪ್ ಮಾಡ್ತವೆ. ಸೊ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ 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 ಎವಲ್ಯೂಷನ್ ಆಗ್ತಾ ಹೋಗಿದೆ. ಸೊ ಫಸ್ಟ್ ಏನಿತ್ತು, ಸೆಲ್ಯುಲಾರ್ ಲೆವೆಲ್, ಅದಾದಮೇಲೆ ಸೆಲ್ಸ್ಗಳು ಟಿಶ್ಯೂ ಫಾರ್ಮ್ ಮಾಡಿ ಟಿಶ್ಯೂಯಿಂದ ಫಂಕ್ಷನ್ ಮಾಡಲಿಕ್ಕೆ ಶುರು ಮಾಡಿದ್ವು. ಟಿಶ್ಯೂಸ್ಗಳು ಮತ್ತೆ ಜಾಯಿನ್ ಆಗಿ ಬೇರೆ ಬೇರೆ ಟಿಶ್ಯೂಗಳು ಜಾಯಿನ್ ಆಗಿ ಅವು ಆರ್ಗನನ್ನು ಫಾರ್ಮ್ ಮಾಡಿ ಈ ಆರ್ಗನ್ನಿಂದ ಅವು ಫಂಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಇಲ್ಲಿ ಯಾವುದು ಎಕ್ಸಾಂಪಲ್ ಬರುತ್ತೆ ಅಂತಂದರೆ, ಸಿ ಪೊರಿಫೆರ ಆಯಿತು, ಸ್ಪಾಂಜಸ್ ಆಯಿತು, ಸಿಲೆಂಟರೇಟ ಆಯಿತು, ಮತ್ತು ಟಿನೋಫೊರ. ಟಿನೋಫೊರ ಆದಮೇಲೆ ನೆಕ್ಸ್ಟ್ ಯಾವುದು ಬರುತ್ತೆ, ಪ್ಲ್ಯಾಥಿಹೆಲ್ಮೆಂಥಸ್ ಹೌದಾ. ಸೊ ಇಲ್ಲಿ ಬರುವಂತಹ ಎನಿಮಲ್ಸ್ಗಳು, ಪ್ಲ್ಯಾಥಿಹೆಲ್ಮೆಂಥಸ್ನಲ್ಲಿ ಬರುವಂತಹ ಎನಿಮಲ್ಸ್ಗಳು ಆರ್ಗನ್ ಲೆವೆಲನ್ನು ಹೊಂದಿರ್ತವೆ. ಇದರ ನೆಕ್ಸ್ಟ್ ಏನಾಯಿತು ಅಂತಂದರೆ, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಇಲ್ಲಿಯೂ ಸಿಂಪಲ್, ಫಸ್ಟ್ ಸೆಲ್ಸ್ ಇತ್ತು, ಸೆಲ್ಸಿಂದ ಟಿಶ್ಯೂ ಆಯಿತು, ಟಿಶ್ಯೂಯಿಂದ ಒಂದು ಆರ್ಗನ್ ಅಂತ ಆಯಿತು. ಈ ಆರ್ಗನ್ ಎಲ್ಲ ಬೇರೆ ಬೇರೆ ಆರ್ಗನ್ಸ್ಗಳು ಸೇರಿ ಆರ್ಗನ್ ಸಿಸ್ಟಮ್ನ ಫಾರ್ಮ್ ಮಾಡ್ತವೆ, ಆರ್ಗನ್ ಸಿಸ್ಟಮ್. ಓಕೆ, ಈ ಆರ್ಗನ್ ಸಿಸ್ಟಮ್ ಏನು ಮಾಡುತ್ತೆ, ಫಂಕ್ಷನ್ ಅಂದರೆ ಅದು ಸ್ಪೆಸಿಫಿಕ್ ಆಗಿ ಫಂಕ್ಷನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಹೆಂಗೆ ಎವಲ್ಯೂಷನ್ ಆಯಿತು ಅಂತಂದರೆ, ಫಸ್ಟು ಲೋವರ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ನಾವು ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ನ ಕಾಣ್ಬೋದು, ಅದಾದಮೇಲೆ ಟಿಶ್ಯೂ ಲೆವೆಲ್, ಟಿಶ್ಯೂ ಲೆವೆಲಿಂದ ಆರ್ಗನ್ ಲೆವೆಲ್, ಆರ್ಗನ್ ಲೆವೆಲ್ನಿಂದ ಆರ್ಗನ್ ಸಿಸ್ಟಮ್ ಲೆವೆಲ್. ಸೊ ಇಲ್ಲಿ ಜೀವಕೋಶ ಇತ್ತು, ಅದರಿಂದ ಅಂಗಾಂಶ ಆಯಿತು, ಅಂಗಾಂಶ ಇದ್ದಿದ್ದು ಇಲ್ಲಿ ಅಂಗ ಆಯಿತು, ಅಂಗ ಇದ್ದಿದ್ದು ಇಲ್ಲಿ ಒಂದು ಅಂಗ ವ್ಯವಸ್ಥೆ ಆಯಿತು. ಸಿಸ್ಟಮ್ ಅಂದರೆ ಒಂದು ಒಂದು ಪರ್ಮನೆಂಟ್ ಆಗಿ ಒಂದು ವ್ಯವಸ್ಥೆ ಅಂತ ಮಾಡಿಕೊಂಡು ಅಲ್ಲಿರುವಂತಹ ಅಂಗಗಳು ಅದೇ ವ್ಯವಸ್ಥೆಯಲ್ಲಿನೇ ಫಂಕ್ಷನ್ ಮಾಡಬೇಕು. ಇವಾಗ ಜೀರ್ಣಕ್ರಿಯೆ ಒಂದು ವ್ಯವಸ್ಥೆ ಹೌದಾ, ಈ ಜೀರ್ಣಕ್ರಿಯೆಯಲ್ಲಿ ಬರುವಂತಹ ಆರ್ಗನ್ಸು ಬ್ಲಡ್ಡನ್ನು ಪಂಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಬ್ಲಡ್ಡನ್ನು ಪಂಪ್ ಮಾಡಲಿಕ್ಕೆ ಬೇರೆ ಆದ ವ್ಯವಸ್ಥೆನೇ ಇರುತ್ತೆ. ಸೊ ಆರ್ಗನ್ ಸಿಸ್ಟಮ್ನಲ್ಲಿ ಸಾಕಷ್ಟು ಬೇರೆ ಬೇರೆ ಆದಂತಹ ಸಿಸ್ಟಮ್ಗಳು ಡೆವಲಪ್ ಆಗಿ ಆ ಆರ್ಗನ್ ಸಿಸ್ಟಮ್ಗಳು ತಮ್ಮ ತಮ್ಮ ಫಂಕ್ಷನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಹೌ ಯು ಕ್ಯಾನ್ ಡಿಫೈನ್ ಹಿಯರ್, ದ ಆರ್ಗನ್ಸ್ ವಿಲ್ ಆರ್ಗನೈಸ್ ಟು ಫಾರ್ಮ್ ಅ ಆರ್ಗನ್ ಸಿಸ್ಟಮ್ಸ್, ಆ್ಯಂಡ್ ದೀಸ್ ಆರ್ಗನ್ ಸಿಸ್ಟಮ್ಸ್ ದೇ ಕ್ಯಾರಿ ಔಟ್ ಅ ಪರ್ಟಿಕ್ಯುಲರ್ ಫಂಕ್ಷನ್ ಆಫ್ ದ್ಯಾಟ್ ಆ್ಯನಿಮಲ್. ಎಕ್ಸಾಂಪಲ್ಸ್ ಯಾವ್ಯಾವುದು, ಡೈಜೆಸ್ಟಿವ್ ಸಿಸ್ಟಮ್, ದೆನ್ ಸರ್ಕ್ಯುಲೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಮಸ್ಕ್ಯುಲರ್ ಸಿಸ್ಟಮ್, ರಿಪ್ರೊಡಕ್ಟಿವ್ ಸಿಸ್ಟಮ್ ಎಕ್ಸಾಂಪಲ್ಸ್. ಓಕೆ, ನಿಮ್ಮ ಸಿಲೆಬಸ್ಗೆ ಇಲ್ಲಿ ನೀವು ಎರಡು ಸಿಸ್ಟಮ್ನ ಕಲಿಬೇಕು, ಅದರಲ್ಲಿ ಮೊದಲನೇದು ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಎರಡನೇದು ಸರ್ಕ್ಯುಲೇಟರಿ ಸಿಸ್ಟಮ್. ಓಕೆ, ನಾವು ಫಸ್ಟ್ ವಿಲ್ ರೈಟ್ ದ ಎಕ್ಸಾಂಪಲ್ಸ್ ಹಿಯರ್. ಎಕ್ಸಾಂಪಲ್ಸ್ ಡೈಜೆಸ್ಟಿವ್ ಸಿಸ್ಟಮ್, ದೆನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇಲ್ಲಿ ಆಮೇಲೆ ಕಲಿಯೋಣ. ಅದು ಬಿಟ್ಟು ವಿ ಹ್ಯಾವ್ ಮಸ್ಕ್ಯುಲರ್ ಸಿಸ್ಟಮ್,
ಮಸ್ಕ್ಯುಲರ್ ಸಿಸ್ಟಮ್. ಸೊ ಇಲ್ಲಿ ನೀವು ಏನು ಕಾಣ್ಬೋದು, ಇಲ್ಲಿ ನಾವು ಸ್ನಾಯುಗಳನ್ನು ಕಾಣ್ಬೋದು. ಈ ಮಸಲ್ಸಿಂದ ನಾವು ಚಲನೆ ಮಾಡ್ತೀವಿ ಮತ್ತು ಬಾಡಿನ ಮೂಮೆಂಟ್ ಮಾಡ್ತೀವಿ. ಸೊ ಇದು ಒಂದು ವ್ಯವಸ್ಥಿತವಾಗಿ ರಚನೆ ಆದಂತಹ ಒಂದು ಅಂಗವ್ಯವಸ್ಥೆ. ಯಾವುದು? ಮಸ್ಕ್ಯುಲರ್ ಸಿಸ್ಟಮ್. ನೆಕ್ಸ್ಟ್ ವಿ ಹ್ಯಾವ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಸಂತಾನೋತ್ಪತ್ತಿಯನ್ನು ನಡೆಸಲಿಕ್ಕೆ ನಮಗೆ ಸಾಕಷ್ಟು ಬಾಡಿನಲ್ಲಿ ಆರ್ಗನ್ಸ್ಗಳಿದ್ದಾವೆ, ಹೌದಾ? ಅದೆಲ್ಲವನ್ನು ಸೇರಿ ನಾವು ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್, ಓಕೆ. ಸೊ ನರ್ವಸ್ ಅಂತಂದರೆ ಈ ಮೆದುಳಾಗ್ಬೋದು, ನರಗಳಾಗ್ಬೋದು. ಸೊ ಇವೆಲ್ಲವೂ ಸೇರಿ ಏನು ಮಾಡ್ತವೆ? ಕಾನ್ಶಿಯಸ್ನೆಸ್, ರಿಸ್ಪಾನ್ಸಿವ್ನೆಸ್, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುವಲ್ಲಿ ಇವು ಹೆಲ್ಪ್ ಮಾಡ್ತವೆ. ಆ ವ್ಯವಸ್ಥೆನ ನಾವೇನಂತ ಕರಿತೀವಿ? ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಅದಾದಮೇಲೆ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಕ್ರಿಯೆ. ಇನ್ನೊಂದು ಯಾವುದು? ಸರ್ಕ್ಯುಲೇಟರಿ ಸಿಸ್ಟಮ್. ಸರ್ಕ್ಯುಲೇಟರಿ ಸಿಸ್ಟಮ್, ಹೌದಾ? ನೆಕ್ಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ ಡಿಟೇಲ್. ಸೊ ಫಸ್ಟ್ ವಿಲ್ ಟೇಕ್ ದ ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ಯಾಕೆ ಇವೆರಡನ್ನ ಇಲ್ಲಿ ಸ್ಟಡಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಈ ಎವಲ್ಯೂಷನ್ ನೋಡ್ತಾ ನೋಡ್ತಾ ಲಾಸ್ಟಿಗೆ ಆರ್ಗನ್ ಸಿಸ್ಟಮ್ ಲೆವೆಲ್ ಆಗೋವರೆಗೂ ಎವಲ್ಯೂಷನ್ ಆಗಿದೆ, ಹೌದಾ? ಹಾಗಾದರೆ ಇಲ್ಲಿ ಬರುವಂತಹ ಎಲ್ಲ ಎನಿಮಲ್ಸ್ಗಳನ್ನು, ಎಲ್ಲ ಎನಿಮಲ್ಸ್ಗಳಲ್ಲಿ ಒಂದೇ ರೀತಿಯಾದಂತಹ ಆರ್ಗನ್ ಸಿಸ್ಟಮ್ ಇರುತ್ತೆ ಅಂತಂದರೆ ಆನ್ಸರ್ ಇಲ್ಲ. ಬೇರೆ ಬೇರೆ ಎನಿಮಲ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್, ದ ಪ್ಯಾಟರ್ನ್ ಡಿಫರ್ಸ್ ಅಮಂಗ್ ದ ಎನಿಮಲ್ಸ್. ಬೇರೆ ಬೇರೆ ಎನಿಮಲ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆರ್ಗನ್ ಸಿಸ್ಟಮ್ ಲೆವೆಲ್, ಅಂಗವ್ಯವಸ್ಥೆ ಕೂಡ ಬೇರೆ ಬೇರೆ ಆಗಿರುತ್ತೆ. ಕೆಲವೊಂದು ಉದಾಹರಣೆಗಳನ್ನು ನಾವಿಲ್ಲಿ ಸ್ಟಡಿ ಮಾಡೋಣ, ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಏನು ಅರ್ಥ ಆಗುತ್ತೆ ನಮಗೆ? ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ನಾವು ಊಟವನ್ನು ಮಾಡಬೇಕು. ಆ ಊಟ ಏನಿರುತ್ತಲ್ಲ, ಚಪಾತಿ, ರೋಟಿ, ಪಲ್ಲೆ, ಸಾರು, ಬಕ್ರಿ, ಸೊ ಈ ಎಲ್ಲ ನಾವು ತಗೊಂಡಂತಹ ಊಟ ಅದು ಫುಲ್ ಜೀರ್ಣಕ್ರಿಯೆ ಆಗಿ ಅದು ವಿಭಜನೆಯಾಗಿ ಪೂರ್ತಿ ಬಾಡಿನಲ್ಲಿ ಸಣ್ಣ ಸಣ್ಣದಾದಂತಹ ಕಣಗಳನ್ನು ನಾವು ಫಾರ್ಮ್ ಮಾಡಬೇಕು. ಆ ಸಿಂಪಲ್ ಮೊಲಿಕ್ಯೂಲ್ಸ್ಗಳನ್ನು ನಮ್ಮ ಬಾಡಿ ಅಬ್ಸಾರ್ಬ್ ಮಾಡಬೇಕು. ಡೈಜೆಷನ್ ಆಗದೇ ಇರುವಂತಹ ವಸ್ತುಗಳು ನಮ್ಮ ಬಾಡಿಯಿಂದ ಹೊರಗಡೆ ಹೋಗಬೇಕು. ಸೊ ಇದು ನಮಗೆ ಗೊತ್ತಿರುವಂತಹ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಕ್ರಿಯೆ, ಹೌದಾ? ಜೀರ್ಣಕ್ರಿಯೆ ಆಗಬೇಕು ಅಂತಂದರೆ ಒಂದು ಏನಸ್ ಅಂತ, ಒಂದು ಮೌತ್ ಅಂತ ಇರಬೇಕು, ಒಂದು ಏನಸ್ ಅಂತ ಇರಬೇಕು. ಅಂದರೆ ಮೌತ್ ಬಾಯಿ ಇರಬೇಕು ಮತ್ತು ಏನಸ್ ಗುದದ್ವಾರ ಇರಬೇಕು, ಹೌದಾ? ಇಲ್ಲೇನು ಚೇಂಜಸ್ ಆಗಿಬಿಡುತ್ತೆ ಅಂತಂದರೆ ಕೆಲವೊಂದು ಎನಿಮಲ್ಸ್ಗಳಲ್ಲಿ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಇರುತ್ತೆ. ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಇನ್ಕಂಪ್ಲೀಟ್ ಅಂತಂದರೆ ಪೂರ್ತಿಯಾಗಿ ರಚನೆಯನ್ನು ಹೊಂದಿರದಂತಹ ಡೈಜೆಸ್ಟಿವ್ ಸಿಸ್ಟಮ್ಗೆ ಇನ್ಕಂಪ್ಲೀಟ್ ಅಂತ ಕರೀತಾರೆ. ಹಾಗಾದರೆ ಪೂರ್ತಿಯಾಗಿ ರಚನೆ ಆಗಿಲ್ಲ ಅಂತಂದರೆ ಅರ್ಥ ಏನು ಅಂದರೆ, ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಇದು ಒಂದು ಜೀವಿ. ಓಕೆ, ಈ ಜೀವಿ ಬಾಡಿ ನೋಡಿದರೆ ಒಂದೇ ಒಂದು ಓಪನಿಂಗ್ ಇರುತ್ತೆ. ಓಕೆ, ಈ ಬಾಡಿ ಮೇಲ್ಗಡೆ ಈ ಜೀವಿಗೆ ಒಂದೇ ಒಂದು ಓಪನಿಂಗ್ ಇರುತ್ತೆ. ಈ ಸೇಮ್ ಓಪನಿಂಗಿಂದ ಇದು ಫುಡ್ಡನ್ನು ಒಳಗೆ ತಗೊಳ್ಳುತ್ತೆ. ಡೈಜೆಷನ್ ಆಗಿ ಎಲ್ಲ ಸಿಂಪಲ್ ಮೊಲಿಕ್ಯೂಲ್ಸ್ ಅಬ್ಸಾರ್ಬ್ ಆದಮೇಲೆ ಅನ್ಡೈಜೆಸ್ಟೆಡ್ ಫುಡ್, ಜೀರ್ಣ ಆಗದೇ ಇರುವಂತಹ ಏನು ಆಹಾರ ಉಳಿದಿದೆಯಲ್ಲ, ಆ ಉಳಿದಿರುವಂತಹ ಆಹಾರವನ್ನು ಸೇಮ್ ಓಪನಿಂಗ್ ಮೂಲಕ ಅದು ಹೊರಗೆ ಹಾಕುತ್ತೆ. ಸೊ ಹೌ ವಾಟ್ ಯು ಕ್ಯಾನ್ ಸೇ ಹಿಯರ್, ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ದ ಎನಿಮಲ್ ಬಾಡಿ ಹ್ಯಾಸ್ ಅ ಸಿಂಗಲ್ ಓಪನಿಂಗ್ ಆ್ಯಂಡ್ ಅ ಸಿಂಗಲ್ ಓಪನಿಂಗ್ ಆ್ಯಟ್ಸ್ ಆ್ಯಸ್ ಬೋತ್ ಮೌತ್ ಆ್ಯಂಡ್ ಏನಸ್. ಇದೆರಡು ವರ್ಡ್ಸ್, ಮೌತ್ ಅಂದರೆ ಬಾಯಿ, ದೆನ್ ಏನಸ್ ಅಂದರೆ ಗುದದ್ವಾರ. ಸೊ ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ದೆರ್ ಈಸ್ ಓನ್ಲಿ ಒನ್ ಓಪನಿಂಗ್. ಫುಡ್ ತಗೊಳ್ಳೋದು ಅದೇ ಓಪನಿಂಗಿಂದ, ಜೀರ್ಣವಾಗದೇ ಇರುವಂತಹ ಫುಡ್ಡನ್ನು ಹೊರಗೆ ಹಾಕೋದು ಅದೇ ಓಪನಿಂಗಿಂದ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಇನ್ಕಂಪ್ಲೀಟ್. ಸೊ ಇಲ್ಲಿ ಪೂರ್ತಿಯಾಗಿ ರಚನೆ ಆಗಿಲ್ಲ. ಎಕ್ಸಾಂಪಲ್ ಯಾವುದು ಅಂತಂದರೆ ಪ್ಲಾತಿ ಹೆಲ್ಮೆಂಥಸ್. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ದ ಫಸ್ಟ್ ಟೈಪ್. ಸೆಕೆಂಡ್ ಒನ್ ಯಾವುದು ಅಂತಂದರೆ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಇದು ಹೆಸರೇ ಹೇಳುವಂಗೆ ಕಂಪ್ಲೀಟಾಗಿ ಮೌತು ಇರುತ್ತೆ ಮತ್ತು ಏನೋಸ್ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ಎನಿಮಲ್ಸನ್ನು ತೊಗೊಂಡ್ರೆ, ಓಕೆ, ಟ್ಯೂಬ್ ಲೈಕ್ ಎನಿಮಲ್ಸ್ ಅಥವಾ ಜನರಲೈಸ್ಡ್ ಬಾಡಿ ಪ್ಲಾನ್ ತೊಗೊಂಡ್ರೆ, ಒಳಗಡೆ ಒಂದು
ಟ್ಯೂಬ್ ತರ ಇರುತ್ತೆ ಇದನ್ನ ನಾವು ಫುಡ್ ಪೈಪ್ ಅಂತ ಕರಿತೀವಿ ಓಕೆ ನೌ ದಿಸ್ ಫುಡ್ ಪೈಪ್ ಒಂದು ಎಂಡಿಗೆ ಅದು ಮೌತ್ ಅನ್ನು ಫಾರ್ಮ್ ಮಾಡುತ್ತೆ ಇನ್ನೊಂದು ಎಂಡಿಗೆ ಅದು ಎನಸ್ ಅನ್ನು ಫಾರ್ಮ್ ಮಾಡುತ್ತೆ ಓಕೆ ಕೆಲವೊಂದು ಸತಿ ಇದನ್ನ ಕ್ಲೋಯಾಕಾ ಅಂತಲೂ ಕರೀತಾರೆ ಎನಸ್ ಆರ್ ಕ್ಲೋಯಾಕಾ ಸೊ ಇನ್ ಕೇಸ್ ಆಫ್ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ದ ಫುಡ್ ಪೈಪ್ ಇಟ್ ಹ್ಯಾಸ್ ಬೋತ್ ಮೌತ್ as well as anus this type of digestive system we call it as complete digestive system ಇಲ್ಲಿ ನಾವು ಡಿಫ್ರೆನ್ಸ್ ಅನ್ನು ನೋಡ್ಕೋಬಹುದು ಇಲ್ಲಿ ಒಂದೇ ಓಪನಿಂಗ್ ಇಂದ ಫುಡ್ ಒಳಗಡೆ ಬರ್ತಾ ಇದೆ ಮತ್ತೆ ಫುಡ್ ಅನ್ಡೈಜೆಸ್ಟೆಡ್ ಫುಡ್ ಹೊರಗಡೆ ಹೋಗ್ತಾ ಇದೆ ಬಟ್ ಇಲ್ಲಿ ಏನಾಗ್ತಿದೆ ಮೌತ್ ಇಂದ ಫುಡ್ ಇಂಟೇಕ್ ಆಗುತ್ತೆ ಈ ಫುಡ್ ಪೈಪ್ ಅಲ್ಲಿ ಹೋಗ್ತಾ ಹೋಗ್ತಾ ಅದು ಫುಡ್ ಡೈಜೆಷನ್ ಆಗಿ ಜೀರ್ಣಕ್ರಿಯೆ ಆಗಿ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಅನ್ನ ಈ ಅನಸ್ ಅಥವಾ ಕ್ಲೋಯಕಾ ಇಂದ ಅದು ಹೊರಗಡೆ ಹಾಕುತ್ತೆ ಸೊ ದಿಸ್ ಟೈಪ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ವಿ ಕಾಲ್ ಇಟ್ ಆಸ್ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಬಟ್ ಇಲ್ಲಿ ಎರಡು ರೀತಿಯಾದಂತಹ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ ಎದಕ್ಕೆ ಇಲ್ಲಿ ಎರಡು ರೀತಿ ಆಯಿತು ಅಂದರೆ ಸಿ ಅಲ್ಟಿಮೇಟ್ ಆಗಿ ಒಂದು ಜೀವಿ ಹುಟ್ಕೋಬೇಕು ಅಂದರೆ ಅದು ಝೈಗೋಟ್ನಿಂದ ಹುಟ್ಕೊಳ್ಳುತ್ತೆ ಯುಗ್ಮಜೆಯಿಂದ ಹುಟ್ಕೊಳ್ಳುತ್ತೆ ಹೌದಾ ಈ ಝೈಗೋಟ್ ಇದ್ದಿದ್ದು ಡಿವಿಜನ್ ಆಗಿ ಒಂದೇ ಒಂದು ಸೆಲ್ ಏಕಕೋಶೆ ಇರುತ್ತೆ ಝೈಗೋಟು ಸೊ ಇದು ಒಂದು ಸೆಲ್ಲು ಡಿವಿಜನ್ ಆಗ್ತಾ ಆಗ್ತಾ ವಿಭಜನೆಯನ್ನು ಹೊಂತಾ ಇಟ್ ವಿಲ್ ಫಾರ್ಮ್ ಆ್ಯಂಡ್ ಎಂಬ್ರಿಯೋ ಇದು ಒಂದು ಭ್ರೂಣವನ್ನು ಫಾರ್ಮ್ ಮಾಡುತ್ತೆ ಸೊ ಝೈಗೋಟ್ನಲ್ಲಿ ಒಂದೇ ಒಂದು ಸೆಲ್ ಇತ್ತು ಬಟ್ ಅದು ಡಿವಿಜನ್ ಆಗ್ತಾ ಆಗ್ತಾ ಇಲ್ಲಿ ಸಾವಿರಾರು ಸೆಲ್ಸ್ಗಳನ್ನು ಅದು ಫಾರ್ಮ್ ಮಾಡುತ್ತೆ ಓಕೆ ನೌ ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆ್ಯಸ್ ಎಂಬ್ರಿಯೋ ಈ ಎಂಬ್ರಿಯೋ ಬೆಳೀತಾ ಬೆಳೀತಾ ಏನಾಗುತ್ತೆ ವೆರಿ ಇಂಟ್ರೆಸ್ಟಿಂಗ್ಲಿ ಇಲ್ಲೊಂದು ಸ್ಮಾಲ್ ಓಪನಿಂಗ್ ಹುಟ್ಕೊಳ್ಳುತ್ತೆ ಓಕೆ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ದೆರ್ ವಿಲ್ ಬಿ ಅ ಫಾರ್ಮೇಷನ್ ಆಫ್ ಆ್ಯನ್ ಓಪನಿಂಗ್ ಆ್ಯಂಡ್ ದಿಸ್ ವಿ ಕಾಲ್ ಇಟ್ ಆ್ಯಸ್ ಬ್ಲಾಸ್ಟೋಪೋರ್ ನೆನ್ಪಿಟ್ಕೋಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಡ್ಯೂರಿಂಗ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ದೆರ್ ಈಸ್ ಆ್ಯನ್ ಡೆವಲಪ್ಮೆಂಟ್ ಆಫ್ ಅ ಸ್ಮಾಲ್ ಓಪನಿಂಗ್ ಕಾಲ್ಡ್ ಆ್ಯಸ್ ಬ್ಲಾಸ್ಟೋಪೋರ್ ಯಾಕೆ ಇದು ಬ್ಲಾಸ್ಟೋಪೋರ್ ಇಂಪಾರ್ಟೆಂಟ್ ಅಂದರೆ ಕೆಲವೊಂದು ಎನಿಮಲ್ಸ್ಗಳಲ್ಲಿ ದಿಸ್ ಬ್ಲಾಸ್ಟೋಪೋರ್ ದಿಸ್ ಓಪನಿಂಗ್ ಇಟ್ ಡೆವಲಪ್ಸ್ ಇನ್ ಟು ಅ ಮೌತ್ ಸೊ ನಮಗೆ ಮೌತ್ ಎಲ್ಲಿಂದ ಬಂತು ಅಂತಂದರೆ ಬ್ಲಾಸ್ಟೋಪೋರ್ ಅನ್ನುವಂತಹ ಒಂದು ಓಪನಿಂಗ್ ಏನು ಎಂಬ್ರಿಯೋ ಇದ್ದಾಗ ನಾವು ಭ್ರೂಣಾವಸ್ಥೆ ಇದ್ದಾಗ ಏನು ಒಂದು ಓಪನಿಂಗ್ ಫಾರ್ಮ್ ಆಗಿತ್ತಲ್ಲ ಅದೇ ಓಪನಿಂಗು ಮೌತ್ ಆಗಿ ಡೆವಲಪ್ ಆಗುತ್ತೆ ಬಟ್ ಇನ್ನೂ ಕೆಲವೊಂದು ಎನಿಮಲ್ಸ್ಗಳಲ್ಲಿ ಈ ಬ್ಲಾಸ್ಟೋಪೋರ್ ಇರುವಂತಹದ್ದು ಏನಸ್ ಆಗಿ ಡೆವಲಪ್ ಆಗುತ್ತೆ ಗೊತ್ತಾಗ್ತಿದೆಯಾ ಸೊ ಇನ್ ಸಮ್ ಎನಿಮಲ್ಸ್ ದ ಪ್ಲಾಸ್ಟೋಪೋರ್ ಡೆವಲಪ್ಸ್ ಇನ್ ಟು ಅ ಮೌತ್ ಆ್ಯಂಡ್ ಇನ್ ಸಮ್ ಅದರ್ ಕೈಂಡ್ ಆಫ್ ಎನಿಮಲ್ಸ್ ದ ಬ್ಲಾಸ್ಟೋಪೋರ್ ಡೆವಲಪ್ಸ್ ಇನ್ ಟು ಆ್ಯನ್ ಏನಸ್ ಇವಾಗ ಬ್ಲಾಸ್ಟೋಪೋರು ಮೌತ್ ಆಗಿತ್ತು ಅಂದರೆ ಇದು ಮೌತ್ ಆಗಿ ಬೆಳೀತು ಅಂದರೆ ಆ ಎನಿಮಲ್ಸ್ಗಳಲ್ಲಿ ಏನಸ್ ಡೆವಲಪ್ ಆಗುತ್ತೆ ಸಪ್ರೇಟಾಗಿ ಡೆವಲಪ್ ಆಗುತ್ತೆ ಇನ್ ಕೇಸ್ ಬ್ಲಾಸ್ಟೋಪೋರೇ ಏನಸ್ ಆಗಿ ಬೆಳೆದ್ಬಿಡ್ತು ಅಂತಂದರೆ ಇಲ್ಲಿ ಸಪ್ರೇಟಾಗಿ ಒಂದು ಮೌತ್ ಅಂತ ಹುಟ್ಕೊಳ್ಳುತ್ತೆ ಮೌತ್ ಅಂತ ಡೆವಲಪ್ ಆಗುತ್ತೆ ಓಕೆ ಸೊ ಬ್ಲಾಸ್ಟೋಪೋರ್ ಕ್ಯಾನ್ ಡೆವಲಪ್ ಇನ್ ಟು ಮೌತ್ ಆ್ಯಸ್ ವೆಲ್ ಆ್ಯಸ್ ಏನಸ್ ನಾವು ಬೇಸ್ಡ್ ಆನ್ ದಿಸ್ ಕ್ಯಾರೆಕ್ಟರ್ಸ್ ಅಗೇನ್ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಆ್ಯನಿಮಲ್ಸ್ ಸೊ ಇಲ್ಲಿ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ತೊಗೊಂಡ್ರೆ ಅಗೇನ್ ವಿ ಹ್ಯಾವ್ ಟೂ ಟೈಪ್ಸ್ ಒಂದನ್ನು ಪ್ರೋಟೋಸ್ಟೊಮ್ಯಾಟಿಕ್ ಅಂತ ಕರೀತಾರೆ ಪ್ರೋಟೋಸ್ಟೊಮ್ಯಾಟಿಕ್ ಪ್ರೋಟೋಸ್ಟೊಮ್ಯಾಟಿಕ್ ಓಕೆ ಸೊ ಒನ್ ಈಸ್ ಪ್ರೋಟೋಸ್ಟೊಮ್ಯಾಟಿಕ್ ಅನದರ್ ಒನ್ ಈಸ್ ಡ್ಯೂಟ್ಯೂರೋಸ್ಟೊಮ್ಯಾಟಿಕ್ ಡ್ಯೂಟ್ಯೂರೋಸ್ಟೊಮ್ಯಾಟಿಕ್ ಓಕೆ ಹಿಯರ್ ಓನ್ಲಿ ಐ ವಿಲ್ ರೈಟ್ ಡ್ಯೂಟ್ಯೂರೋಸ್ಟೊಮ್ಯಾಟಿಕ್ ಏನು ಡಿಫ್ರೆನ್ಸು ಅಂತಂದರೆ ಪ್ರೋಟೋ ಅಂದರೆ ಏನು ಪ್ರೋಟೋ ಅಂದರೆ ಮೌತ್ ಅಂತ ಅರ್ಥ ಸೊ ಯಾವ ಎನಿಮಲ್ಸ್ಗಳಲ್ಲಿ ಫಸ್ಟ್ ಮೌತ್ ಬೆಳೆಯುತ್ತೋ ಬ್ಲಾಸ್ಟೋಪರ್ ಇರುವಂಥದ್ದು ಫಸ್ಟು ಮೌತ್ ಆಗಿ ಡೆವಲಪ್ ಆಗಿ ಆಮೇಲೆ ಏನೇ ಸುಟ್ಕೊಳ್ಳುತ್ತೋ ಅದನ್ನು ನಾವು ಪ್ರೋಟೋಸ್ಟೊಮ್ಯಾಟಿಕ್ ಅಂತ ಕರಿತೀವಿ ಸೊ ಇಲ್ಲಿ ಮೌತ್ ಡೆವಲಪ್ಮೆಂಟ್ ಫಸ್ಟ್ ಆಗುತ್ತೆ ಓಕೆ ಡ್ಯೂಟ್ಯೂರೋಸ್ಟೊಮ್ಯಾಟೋದಲ್ಲಿ ಫುಲ್ ಎಕ್ಸಾಕ್ಟ್ಲಿ ಅಪೋಸಿಟ್ ಬ್ಲಾಸ್ಟೋಪೋರ್ ಇದ್ದಿದ್ದು ಫಸ್ಟು ಏನಸ್ ಆಗಿ ಬೆಳೆಯುತ್ತೆ ಸೊ ಫಸ್ಟ್ ಇಲ್ಲಿ ಏನಸ್ ಬೆಳೆಯುತ್ತೆ ಅದಾದಮೇಲೆ ಮೌತ್ ಬೆಳ್ಕೊಳ್ಳುತ್ತೆ ಸೊ ಪ್ರೋಟೋಸ್ಟೊಮ್ಯಾಟಿಕ್ ಆ್ಯಂಡ್ ಡ್ಯೂಟ್ಯೂರೋಸ್ಟೊಮ್ಯಾಟಿಕ್ ಸೊ ಇದೆರಡು ಎಲ್ಲಿಂದ ಬರ್ತಾ ಇದೆ ಬ್ಲಾಸ್ಟೋಪೋರ್ ಅನ್ನುವಂತಹ ಒಂದು ಓಪನಿಂಗಿಂದ ಬರ್ತಾ ಇದೆ ಎಕ್ಸಾಂಪಲ್ಸ್ ಯಾವುದು ಅಂತಂದರೆ ಪ್ರೋಟೋಸ್ಟೊಮ್ಯಾಟಿಕ್ಗೆ ಎಕ್ಸಾಂಪಲ್ ಪ್ಲಾತಿಹೆಲ್ಮಂಥಸ್ ಆದಮೇಲೆ ಯಾವುದು ಆಸ್ಕಲ್ಮಂಥಸ್ ಆಸ್ಕಲ್ಮಂಥಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ನಿಮ್ಯಾಟೋಡಾ ಹೌದಾ ಲಾಸ್ಟ್ ಕ್ಲಾಸ್ ಸೊ ನಿಮ್ಯಾಟೋಡಾ ದೆನ್ ಅನಿಲಿಡಾ ಆರ್ಥ್ರೋಪೋಡಾ ಅಪ್ ಟು ಮೊಲುಸ್ಕ ಓಕೆ ಸೊ ಇದು ನಾಲ್ಕು ಫೈಲಮ್ಗಳಲ್ಲಿ
ಅಂತಹ ಜೀವಿಗಳು ಬೆಳೀತಾ ಇರಬೇಕಾದ್ರೆ ಫಸ್ಟ್ ಮೌತ್ ಬೆಳೆದು ಬಿಡುತ್ತೆ, ಆಮೇಲೆ ಏನಸ್ ಬೆಳೆಯುತ್ತೆ. ದೇರ್ ಫೋರ್ ದೇ ಆರ್ ಪ್ರೋಟೋಸ್ಟೊಮ್ಯಾಟಿಕ್. ಡಿಟಿರೋಸ್ಟೊಮ್ಯಾಟಿಕ್ ಅಂತಂದರೆ ಎಕೈನೋಡರ್ಮೆಟಾಯಿಂದ ಅಪ್ ಟು ಕಾರ್ಡೇಟ್ಸ್ ಮ್ಯಾಮಲ್ಸ್ವರೆಗೂ. ಗೊತ್ತಾಗ್ತಿದೆಯಾ? ಸೊ ದೋಸ್ ಆರ್ ಡಿಟಿರೋಸ್ಟೊಮ್ಯಾಟಿಕ್. ಸೊ ಫಸ್ಟು ಏನಸ್ ಬೆಳೆಯುತ್ತೆ, ಆಮೇಲೆ ಅದು ಭ್ರೂಣ ಬೆಳೀತಾ ಬೆಳೀತಾ ಮೌತ್ ಬೆಳೆಯುತ್ತೆ. ಸೊ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಮೌತ್ ಇರುತ್ತೆ ಮತ್ತು ಏನಸ್ ಇರುತ್ತೆ. ಬಟ್ ಫಸ್ಟ್ ಯಾವುದು ಬೆಳೆಯುತ್ತೆ ಅನ್ನೋದರ ಬೇಸಸ್ ಮೇಲೆ ಪ್ರೋಟೋಸ್ಟೊಮ್ಯಾಟಿಕ್ ಆ್ಯಂಡ್ ಡಿಟಿರೋಸ್ಟೊಮ್ಯಾಟಿಕ್ ಅಂತ ಟೂ ಟೈಪ್ಸ್ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡೈಜೆಸ್ಟಿವ್ ಸಿಸ್ಟಮ್, ದ ಪ್ಯಾಟರ್ನ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಇನ್ ಡಿಫ್ರೆಂಟ್ ಆ್ಯನಿಮಲ್ಸ್. ಇನ್ಕಂಪ್ಲೀಟ್ ಆ್ಯಂಡ್ ಕಂಪ್ಲೀಟ್. ಇನ್ಕಂಪ್ಲೀಟ್ನಲ್ಲಿ ಓನ್ಲಿ ಒನ್ ಓಪನಿಂಗ್ ಫಾರ್ ಬೋತ್ ವಿಚ್ ಆಕ್ಟ್ಸ್ ಆಸ್ ಬೋತ್ ಮೌತ್ ಆ್ಯಂಡ್ ಏನಸ್. ಬಟ್ ಇನ್ ಕೇಸ್ ಆಫ್ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ದ ಆ್ಯನಿಮಲ್ ಬಾಡಿ ಹ್ಯಾಸ್ ಟೂ ಸಪರೇಟ್ ಓಪನಿಂಗ್ಸ್. ಒನ್ ಈಸ್ ಮೌತ್ ಆ್ಯಂಡ್ ಒನ್ ಈಸ್ ಏನಸ್. ಮೌತ್ ಫಸ್ಟ್ ಬೆಳೀತು ಅಂದರೆ ಪ್ರೋಟೋಸ್ಟೊಮ್ಯಾಟಿಕ್ ಆ್ಯನಿಮಲ್ಸ್, ಏನಸ್ ಫಸ್ಟ್ ಬೆಳೀತು ಅಂತಂದರೆ ಅವು ಡಿಟಿರೋಸ್ಟೊಮ್ಯಾಟಿಕ್ ಆ್ಯನಿಮಲ್ಸ್. ಓಕೆ, ನೆಕ್ಸ್ಟ್ ಒನ್. ನೆಕ್ಸ್ಟ್ ಯಾವುದು ಅಂತಂದರೆ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಹೆಂಗೆ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಬೇರೆ ಆ್ಯನಿಮಲ್ಸ್ಗಳಲ್ಲಿ ಅಂತ ಸ್ಟಡಿ ಮಾಡೋಣ. ಸೊ ಒನ್ ಈಸ್ ಡೈಜೆಸ್ಟಿವ್ ಸಿಸ್ಟಮ್ ಆಯಿತು. ನೆಕ್ಸ್ಟ್ ಒನ್ ಈಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಹೆಂಗೆ ಡಿಫರ್ ಆಗುತ್ತೆ. ಓಕೆ, ಈ ಸರ್ಕ್ಯುಲೇಟರಿ ಸಿಸ್ಟಮ್ ತಗೊಂಡ್ರೆ ಇಲ್ಲಿಯೂ ಕೂಡ ಎರಡು ಟೈಪ್ ಇರುತ್ತೆ, ಎರಡು ಟೈಪ್ ಆಫ್ ಸಿಸ್ಟಮ್ ಇರುತ್ತೆ. ಒಂದನ್ನು ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೀತಾರೆ. ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಸಿ ಎಸ್ ಅಂತ ಶಾರ್ಟ್ ಫಾರ್ಮ್ ಆಗಿ ಬರಿತೀನಿ. ಇಲ್ಲೇ ಇದೆ ಸರ್ಕ್ಯುಲೇಟರಿ ಸಿಸ್ಟಮ್. ಓಪನ್ ಹೆಸರೇ ಹೇಳಿದಂಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ನಮಗೇನು ಗೊತ್ತು, ಒಂದು ಬ್ಲಡ್ ಇರಬೇಕು, ಆ ಬ್ಲಡ್ಡು ಬಾಡಿ ಪೂರ್ತಿ ಅದು ಫ್ಲೋ ಆಗ್ತಾ ಇರಬೇಕು. ಅದು ಫ್ಲೋ ಆಗ್ತಾ ಆಗ್ತಾ ಆಕ್ಸಿಜನನ್ನು ತಗೋಬೇಕು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡಬೇಕು. ಇದು ಸರ್ಕ್ಯುಲೇಟರಿ ಸಿಸ್ಟಮ್, ರಕ್ತ ಸಂಚಾರ ಆಗುವಂತಹ ಒಂದು ವ್ಯವಸ್ಥೆ. ಹೌದಾ? ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ನಲ್ಲಿ ಏನಾಗುತ್ತೆ ಅಂದರೆ this type of open circulatory system it is seen in arthropoda and mollusca. arthropods okay and mollusc. ಆರ್ಥ್ರೋಪೋಡಾ ಅಂತಂದರೆ ಯಾವುದು, ಇನ್ಸೆಕ್ಟ್ಗಳು. ಹೌದಾ? ಇನ್ಸೆಕ್ಟ್ ಅಂದರೆ ಬಟರ್ಫ್ಲೈ ಆಗ್ಬೋದು, ಕಾಕ್ರೋಚ್ ಆಗ್ಬೋದು, ಮತ್ತು ಹೌಸ್ ಫ್ಲೈ ಆಗ್ಬೋದು, ಮಾಸ್ಕಿಟೋ, ಹನಿಬಿ, ಇವೆಲ್ಲವೂ ಎದರಲ್ಲಿ ಬರ್ತವೆ, ಫೈಲಮ್ ಆರ್ಥ್ರೋಪೋಡಾದಲ್ಲೇ ಬರ್ತವೆ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲೊಂದು ಕಾಕ್ರೋಚ್ ಇದೆ ಅಂತ ತಿಳ್ಕೊಳ್ಳಿ, ಡೈಗ್ರಾಮ್ ಕರೆ ಕರೆ ಅಲ್ಲ, ಡೈಗ್ರಾಮ್ನಲ್ಲಿ. ಸೊ ದಿಸ್ ಈಸ್ ಎ ಕಾಕ್ರೋಚ್. ಸೊ ಐಸ್ ಇರುತ್ತೆ ಮತ್ತು ಎಂಟೆನಾ, ಇದಕ್ಕೆ ಒಂದು ವಿಂಗ್ ಥರನೂ ಇರುತ್ತೆ, ಅದಾದಮೇಲೆ 3 pair ಆಫ್ ಲೆಗ್ಸ್. ಹೌದಾ? ಈ ಕಾಕ್ರೋಚ್ ಬಾಡಿ ಒಳಗಡೆ ನೋಡಿದರೆ ನೀವು ಇಲ್ಲಿ ಒಂದು ಹಾರ್ಟ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸರಿನಾ? ದಿಸ್ ಈಸ್ ದ ಹಾರ್ಟ್ ಲೈಕ್ ಸ್ಟ್ರಕ್ಚರ್, ಎಚ್ ಅಂತ ಬರೆದು ಬಿಡೋಣ. ಸೊ ಇಲ್ಲೇನಾಗುತ್ತೆ, ಇನ್ ಕೇಸ್ ಆಫ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ದ ಬ್ಲಡ್ ವಿಚ್ ಈಸ್ ಪಂಪ್ಡ್ ಬೈ ದ ಹಾರ್ಟ್ ಇಟ್ ಕಮ್ಸ್ ಔಟ್ ಆ್ಯಂಡ್ ಇಟ್ ಬೇತ್ಸ್ ದ ಸೆಲ್ಸ್ ಆ್ಯಂಡ್ ದ ಟಿಶ್ಯೂಸ್. ಈ ಸೆಂಟೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೇನಾಗುತ್ತೆ, ಈ ಹಾರ್ಟ್ ಪಂಪ್ ಆಗ್ತಾ ಆಗ್ತಾ ಬ್ಲಡ್ಡನ್ನು ಅದು ಪಂಪ್ ಮಾಡ್ತಾ ಇರುತ್ತೆ. ಹೌದಾ? ಆ ಬ್ಲಡ್ ಏನಾಗುತ್ತೆ, ಇಲ್ಲಿ ಪಂಪ್ ಆಯಿತು ಅಂದರೆ ಬ್ಲಡ್ಡು ಇಲ್ಲಿಂದ ಪೂರ್ತಿ ಹೊರಗಡೆ ಬಂದುಬಿಡುತ್ತೆ. ಹೊರಗಡೆ ಬಂದು ಈ ಬಾಡಿನಲ್ಲಿ ಎಷ್ಟು ಸೆಲ್ಸ್ ಇದ್ದಾವೆ, ಎಷ್ಟು ಟಿಶ್ಯೂಸ್ ಇದಾವಲ್ಲ, ಅದೆಲ್ಲ ಟಿಶ್ಯೂಸ್ನ ಅದು ಏನು ಮಾಡುತ್ತೆ, ಬೇತ್ಸ್ ಅಂತ ಕರೀತಾರೆ. ಅಂದರೆ ಎಲ್ಲ ಟಿಶ್ಯೂಗಳನ್ನು ಅದು ತನ್ನೊಳಗೆ ಮುಳುಗಿಸ್ಕೊಂಡ್ಬಿಡುತ್ತೆ. ಇವಾಗ ಫುಲ್ ಇದು ಬ್ಲಡ್ ಹೊರಗಡೆ ಇತ್ತು ಅಂತಂದರೆ ಎಲ್ಲ ಜೀವಕೋಶಗಳು, ಸೆಲ್ಸು ಎಲ್ಲ ಅದರಿಂದ ತುಂಬಿಕೊಂಡು ಹೋಗ್ಬಿಡ್ತವೆ. ಇವಾಗ ನೀವೊಂದು ಪಾತ್ರೆ ತೊಗೊಳ್ಳಿ, ಒಂದು ಪಾತ್ರೆ ತೊಗೊಂಡು ಅದ್ರಲ್ಲಿ ಫುಲ್ ನೀರು ಹಾಕಿ ಅದರ ಒಳಗಡೆ ಕಲ್ಲುಗಳನ್ನು ಹಾಕಿ ಅಥವಾ ಉಸುಕನ್ನು ಹಾಕಿ, ಸೊ ಈ ಕಲ್ಲು ಅಥವಾ ಉಸುಕೇನಾಯಿತು, ಪೂರ್ತಿ ಅದರ ಸುತ್ತಲೂ ಏನಾಯಿತು, ನೀರು ಆವರಿಸ್ಕೊಂಡ್ಬಿಡ್ತು. ಹೌದಾ? ಅದೇ ರೀತಿ ಈ ಹಾರ್ಟು ಬ್ಲಡ್ಡನ್ನು ಪಂಪ್ ಮಾಡಿತು ಅಂದರೆ ಅದೆಲ್ಲ ಬ್ಲಡ್ ಪೂರ್ತಿ ಬಾಡಿ ಒಳಗಡೆ ತುಂಬಿಕೊಂಡು ಆ ಬಾಡಿ ಒಳಗಡೆ ಇರುವಂತಹ ಎಲ್ಲ ಸೆಲ್ಸು ಮತ್ತು ಟಿಶ್ಯೂಸ್ ಅಂಗಾಂಶಗಳು ಆ ಬ್ಲಡ್ಡಿನಲ್ಲೇ ಅವು ಪೂರ್ತಿ ಮುಳುಗಿ ಹೋಗ್ಬಿಡ್ತವೆ. ಸೊ ದ್ಯಾಟ್ ಟೈಪ್ ಆಫ್ ಸಿಸ್ಟಮ್ ವಿ ಕಾಲ್ ಇಟ್ ಆ್ಯಸ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಬ್ಲಡ್ ಪೂರ್ತಿ ಹೊರಗಡೆ ಬಂದುಬಿಡುತ್ತೆ ಹಾರ್ಟ್ನಿಂದ. ಓಕೆ, ಸೊ ಇದು ಈ ಪೂರ್ತಿ ಬಾಡಿಯಲ್ಲಿ ಹೊರಗಡೆ ಬಂತು ಅಂತಂದರೆ ಇದೆಲ್ಲ ಟಿಶ್ಯೂಸು ಅದರಲ್ಲೇ ಸ್ನಾನ ಮಾಡಿಬಿಡ್ತವೆ ಅಂತ ಅರ್ಥ. ಓಕೆ, ಮತ್ತು ಸೇಮ್ ಬ್ಲಡ್ಡು
ಹಾರ್ಟ್ ಒಳಗಡೆ ಹೋಗಿ ಮತ್ತೆ ಪಂಪ್ ಆಗಿ ಅಷ್ಟು ಬ್ಲಡ್ ಹೊರಗಡೆ ಬರುತ್ತೆ. ಸೊ ಇನ್ ಕೇಸ್ ಆಫ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ದ ಬ್ಲಡ್ ವಿಚ್ ಈಸ್ ಪಂಪ್ಡ್ ಬೈ ದ ಹಾರ್ಟ್ ಇಟ್ ಬೇಟ್ಸ್ ಬೇಟ್ಸ್ ಅಂದರೆ BATSES ನಮಗೆ BATH ಗೊತ್ತಲ್ಲ BATH ಅಂದರೆ ಏನು ಬಾತ್ ಅಂತ ಅರ್ಥ ಸ್ನಾನ ಮಾಡೋದು ಅಂತ ಅರ್ಥ. ಸೊ ಇಲ್ಲಿ ಯಾವಲ್ಲಿ ಸ್ನಾನ ಮಾಡ್ತಾ ಇದ್ದೇವೆ ಈ ಟಿಶ್ಯೂ ಮತ್ತು ಸೆಲ್ಸ್ಗಳು ಪೂರ್ತಿ ಬ್ಲಡ್ನಿಂದ ಆವರಿಸ್ಕೊಂಡ್ಬಿಡ್ತಾವೆ ಅಂತ ಮೀನಿಂಗು. ಓಕೆ, ಆ್ಯಂಡ್ ದಿಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಕಾಲ್ಡ್ ಓಪನ್ ಟೈಪ್ ಸೀನ್ ಇನ್ ಆರ್ಥ್ರೋಪೋಡಾ ಆ್ಯಂಡ್ ಮೊಲಸ್ಕಾ. ಸೆಕೆಂಡ್ ಟೈಪ್ ಯಾವುದು ಅಂತಂದರೆ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಕ್ಲೋಸ್ಡ್ ಇಲ್ಲಿ ಹೆಸರೇ ಹೇಳುವಂಗೆ ಇಲ್ಲೇನಾಗುತ್ತೆ ಹಾರ್ಟಿಂದ ಬ್ಲಡ್ ಪಂಪ್ ಆಯಿತು ಅಂದರೆ ಆ ಬ್ಲಡ್ ಪೂರ್ತಿ ಹೊರಗಡೆ ಬಂದುಬಿಡೋದಿಲ್ಲ, ಅಲ್ಲಿ ಪರ್ಫೆಕ್ಟ್ ಆದಂತಹ ಬ್ಲಡ್ ವೆಸಲ್ಸ್ ಅಂತ ಇರ್ತವೆ. ಬ್ಲಡ್ ವೆಸಲ್ಸ್ ಅಂದರೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್, ಆ ಟ್ಯೂಬ್ನಲ್ಲೇ ಅದು ಬ್ಲಡ್ ಹರಿತಾ ಹರಿತಾ ಬಾಡಿ ಪೂರ್ತಿ ಅದು ಫ್ಲೋ ಆಗ್ತಾ ಆಗ್ತಾ ಅದೇ ಟ್ಯೂಬ್ ಲೈಕ್ ಸ್ಟ್ರಕ್ಚರಿಂದ ಅದು ಮತ್ತೆ ಬ್ಲಡ್ಡು ಹಾರ್ಟಿಗೆ ಬರುತ್ತೆ. ಸೊ ದ್ಯಾಟ್ ಟೈಪ್ ಆಫ್ ಸಿಸ್ಟಮ್ ವಿ ಕಾಲ್ ಇಟ್ ಆ್ಯಸ್ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಇಲ್ಲಿ ನೀವು ಡ್ರಾಯಿಂಗ್ ತೊಗೊಂಡ್ರೆ ಎಕ್ಸಾಂಪಲ್ಸ್ ಯಾವ್ಯಾವುದು ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಎಕ್ಸಾಂಪಲ್ಲು ಆಲ್ ವರ್ಟಿಬ್ರೇಟ್ಸ್. ಓಕೆ, ಸೊ ಇಲ್ಲಿ ಆ್ಯಂಫಿಬಿಯನ್ಸ್ ಆಯಿತು, ರೆಪ್ಟೈಲ್ಸ್, ಏವ್ಸ್, ಮ್ಯಾಮಲ್ಸ್, ಫಿಶಸ್, ಎಲ್ಲ ಎನಿಮಲ್ಸ್ಗಳಲ್ಲಿ ಹೈಯರ್ ಎನಿಮಲ್ಸ್ಗಳಲ್ಲಿ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ. ಸೊ ಹಾರ್ಟನ್ನ ತೊಗೊಂಡ್ರೆ ಓಕೆ ಈ ಹಾರ್ಟಿಂದ ಬ್ಲಡ್ಡು ಹಿಂಗೆ ಪಂಪ್ ಆಯಿತು ಅಂತಂದರೆ ಆ ಪಂಪ್ಡ್ ಇನ್ ಬ್ಲಡ್ ಇರುತ್ತಲ್ಲ, ಸೊ ಇದು ಫುಲ್ ಬ್ಲಡ್ ವೆಸಲ್ಸ್ಗಳಲ್ಲಿ ಅದು ಫುಲ್ ಫ್ಲೋ ಆಗ್ತಾ ಆಗ್ತಾ ಇಲ್ಲಿಂದ ಅದು ಬೇರೆ ಬೇರೆ ಬಾಡಿ ಪಾರ್ಟ್ಸಿಗೆ ಫ್ಲೋ ಆಗ್ತಾ ಹೋಗುತ್ತೆ. ಓಕೆ, ಅಲ್ಲಿಂದ ಈ ಎಲ್ಲ ಬ್ಲಡ್ ವೆಸಲ್ಸು ಮತ್ತೆ ಜಾಯ್ನ್ ಆಗಿ ಅಗೇನ್ ದೇ ವಿಲ್ ಫಾರ್ಮ್ ಒನ್ ಮೋರ್ ಬ್ಲಡ್ ವೆಸಲ್ ಆ್ಯಂಡ್ ಈ ಬ್ಲಡ್ ವೆಸಲ್ ಮೂಲಕ ಹಾರ್ಟ್ಗೆ ಮತ್ತೆ ಅದು ಬ್ಲಡ್ಡು ಬಂದುಬಿಡುತ್ತೆ. ಸೊ ಈ ಕ್ಯಾಪಿಲರಿ ಬಿಟ್ಟು ಬ್ಲಡ್ಡು ಹೊರಗಡೆ ಹೋಗೋದಿಲ್ಲ, ಅದು ಹೊರಗಡೆ ಹೋಯಿತು ಅಂದರೆ ಅದು ಮತ್ತೆ ಓಪನ್ ಟೈಪ್ ಆಗಿಬಿಡುತ್ತೆ. ಇಲ್ಲಿ ಬ್ಲಡ್ ದ ಬ್ಲಡ್ ಫ್ಲೋಸ್ ಇನ್ ಬ್ಲಡ್ ವೆಸಲ್ಸ್, ಆಮೇಲೆ ಈ ವೆಸಲ್ಸು ಬೇರೆ ಬೇರೆ ಸೈಜ್ನಲ್ಲಿ ಇರ್ತವೆ, ಬೇರೆ ಬೇರೆ ಶೇಪ್ಗಳಲ್ಲಿ ಇರ್ತವೆ, ಅದನ್ನು ನಾವು ಆರ್ಟರಿ ಮತ್ತು ವೇನ್ ಅಂತ ಕರಿತೀವಿ. ನೀವು ಅಪಧಮನಿ ಮತ್ತು ಅಭಿಧಮನಿ ಅಂತ ಕಲ್ತಿದ್ದೀರಲ್ಲ, ಸೊ ಹಿಯರ್ ದ ಬ್ಲಡ್ ಫ್ಲೋಸ್ ವಿದಿನ್ ಅ ಪರ್ಫೆಕ್ಟ್ ಬ್ಲಡ್ ವೆಸಲ್ಸ್. ವಾಟ್ ಆರ್ ದೀಸ್ ಬ್ಲಡ್ ವೆಸಲ್ಸ್? ಆರ್ಟರಿ, ವೇನ್ ಆ್ಯಂಡ್ ಕ್ಯಾಪಿಲರೀಸ್. ಸೊ ಹಾರ್ಟಿಂದ ಬ್ಲಡ್ಡು ಬ್ಲಡ್ ವೆಸಲ್ಸ್ಗಳಲ್ಲಿ ಫ್ಲೋ ಆಗ್ತಾ ಆಗ್ತಾ ಮತ್ತೆ ಅಗೇನ್ ಬ್ಲಡ್ ವೆಸಲ್ಸ್ ಮೂಲಕ ಅದು ಹಾರ್ಟನ್ನು ಸೇರ್ಕೊಳ್ಳುತ್ತೆ. ಸೊ ಕ್ಲೋಸ್ಡ್ ಅಂತಂದರೆ ಹಾರ್ಟ್ ಎಲ್ಲೂ ಹರಿದ್ಕೊಂಡು ಹೋಗೋದಿಲ್ಲ, ಸಾರಿ, ಬ್ಲಡ್ ಎಲ್ಲೂ ಹರಿದು ಹೊರಗಡೆ ಹೋಗೋದಿಲ್ಲ, ಒಂದೇ ಕಡೆ ಕ್ಲೋಸ್ಡ್ ಸಿಸ್ಟಮ್ಸ್ ಒಳಗಡೆ ಅದು ಹರಿತಾ ಇರುತ್ತೆ. ಸೊ ದಿಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ವಿ ಕಾಲ್ ಇಟ್ ಆ್ಯಸ್ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಇಲ್ಲಿ ಇಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್ ಯಾವುವು ಅಂತಂದರೆ ಆರ್ಟರಿ ಅಪಧಮನಿ ಮತ್ತು ವೇನ್ ಅಭಿಧಮನಿ. ಓಕೆ, ಸೊ ಇವೆರಡು ಬ್ಲಡ್ ವೆಸಲ್ಸ್ಗಳಲ್ಲಿ ಬ್ಲಡ್ಡು ಫ್ಲೋ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಎನಿಮಲ್ಸ್ಗಳಲ್ಲಿ ಓಪನ್ ಟೈಪ್ ಇರುತ್ತೆ, ಕೆಲವೊಂದು ಎನಿಮಲ್ಸ್ಗಳಲ್ಲಿ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ. ಸೊ ಆರ್ಗನ್ ಸಿಸ್ಟಮ್ ಆಫ್ ಲೆವೆಲ್ ಆಫ್ ಆರ್ಗನೈಸೇಷನ್ನಲ್ಲಿ ನಾವು ಎರಡನ್ನು ಮಾತ್ರ ಡೀಟೇಲಾಗಿ ಕಲ್ತ್ವಿ, ಯಾವ್ಯಾವುದು, ಒಂದು ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಒಂದು ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಇಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಇರುತ್ತೆ, ಅದರ ಬೇಸ್ ಮೇಲೆ ನಾವು ಎನಿಮಲ್ ಕ್ಲಾಸಿಫಿಕೇಷನ್ನ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಮೊದಲನೇ ಕ್ಯಾರೆಕ್ಟರ್ ಯಾವುದು, ಲೆವೆಲ್ ಆಫ್ ಆರ್ಗನೈಸೇಷನ್, ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎರಡು ಮೂರು ಕ್ಯಾರೆಕ್ಟರ್ಸನ್ನು ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಿಮಗೆ ಸಾಕಷ್ಟು ಜಾಸ್ತಿ ಎಕ್ಸ್ಪ್ಲನೇಷನ್ ಇದೆ ಆ್ಯಂಡ್ ದೇರ್ ಆರ್ ಮೆನಿ ನ್ಯೂ ವರ್ಡ್ಸ್. ಸೊ ಇನ್ ದಿಸ್ ವಿಡಿಯೋ ವಿಲ್ ಸ್ಟಡಿ ಓನ್ಲಿ ಅಬೌಟ್ ದ ಲೆವೆಲ್ ಆಫ್ ಆರ್ಗನೈಸೇಷನ್, ಸೆಲ್ಯುಲಾರ್ ಲೆವೆಲ್, ಟಿಶ್ಯೂ ಲೆವೆಲ್, ಆರ್ಗನ್ ಲೆವೆಲ್ ಆ್ಯಂಡ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಅದರ ಒಳಗಡೆ ಇದೆಲ್ಲ ಪಾಯಿಂಟ್ಸು ನಿಮಗೆ ತುಂಬ ಇಂಪಾರ್ಟೆಂಟ್, ಡೈಜೆಸ್ಟಿವ್ ಸಿಸ್ಟಮ್ ದೆನ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಕ್ವಿಕ್ಕಾಗಿ ಈ ಎಲ್ಲ ಪಾಯಿಂಟ್ಸನ್ನು ಜಸ್ಟ್ ಒಂದ್ಸತಿ ರಿವಿಷನ್ ಹೆಂಗೆ ಅಂತಂದರೆ ನಾನು ಡೈಗ್ರಾಮ್ ಹಾಕ್ತೀನಿ, ಆ ಡೈಗ್ರಾಮ್ ಬೇಸ್ ಮೇಲೆ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳಬೇಕು. ಓಕೆ, ಇವಾಗ ಹಿಂಗೆ ಬರೆದ್ರೆ ಏನು, ಇದು ಝೈಗೋಟ್ ಅಂತ ಅರ್ಥ. ನಾವು ವಾಟ್ ಈಸ್ ದಿಸ್ ಡೈಗ್ರಾಮ್, ಟ್ರೈ ಟು ರೀಕಲೆಕ್ಟ್. ಸೊ ಇದ್ಯಾವುದು ಡೈಗ್ರಾಮ್ ಇತ್ತು, ಇಲ್ಲಿ ಓಪನಿಂಗ್ ಡ್ರಾ ಮಾಡಿದರೆ ವಾಟ್ ಈಸ್ ದಿಸ್ ಓಪನಿಂಗ್, ದಿಸ್ ಈಸ್ ಬ್ಲಾಸ್ಟೋಪೋರ್. ಓಕೆ, ರಿವಿಷನ್ ತುಂಬ ಕಾನ್ಸಂಟ್ರೇಟ್ ಕೊಟ್ಟು ಮಾಡಬೇಕು. ದೆನ್ ದರ್ ಈಸ್ ಒನ್ ಮೋರ್ ಡೈಗ್ರಾಮ್.
So what is this diagram? Single opening as mouth and anus. Elli bantu idu? Incomplete digestive system. Edralli platyhelminthus galalli. Next we have, now what is this diagram? This is mouth and this is anus. So this indicates the complete digestive system. Exam nalli nimge diagrams kottu idu en antanu kelabodu. So ee tara ittu andre ಟ್ಯೂಬ್ ವಿದಿನ್ ಅ ಟ್ಯೂಬ್ ಅಂದರೆ ಇದು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್, ಹೌದಾ? ಅದಾದಮೇಲೆ ಈ ಥರ ಡೈಗ್ರಾಮ್ ಇತ್ತು ಅಂತಂದರೆ ಅದು ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್. ಹಾರ್ಟ್ ಇದ್ದು ಫುಲ್ ಬ್ಲಡ್ ವೆಸಲ್ಸ್ ಇತ್ತು ಅಂದರೆ ಅದು ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಎಕ್ಸಾಂಪಲ್ಸ್ ಯಾವುದು? ಪೋರಿಫೆರಾ. ಅದಾದಮೇಲೆ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಎಕ್ಸಾಂಪಲ್ಸ್ ಯಾವುದು? ಸಿಲೆಂಟರೇಟಾ ಆ್ಯಂಡ್ ಟೀನೋಫೋರಾ. ಟಿಶ್ಯೂ ಆದಮೇಲೆ ಯಾವ ಲೆವೆಲ್ ಬಂತು? ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಎಕ್ಸಾಂಪಲ್ಸ್ ಯಾವುದು? ಪ್ಲಾತಿಹೆಲ್ಮೆಂಥಸ್. ದೆನ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಎಕ್ಸಾಂಪಲ್ಸ್ ಯಾವುದು? ಪೂರ್ತಿ. ಇದ್ರ ನೆಕ್ಸ್ಟ್ ಬರುವಂತಹ ನಿಮ್ಯಾಟೋಡಾಯಿಂದ ಆಸ್ಕಾಲ್ಮೆಂಥಸ್ಸಿಂದ ಕಾರ್ಡೆಟಾವರೆಗೂ ಎಲ್ಲ ಆ್ಯನಿಮಲ್ಸ್ಗಳಲ್ಲಿ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ. ಸೊ ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ದ ಫಸ್ಟ್ ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್ ಆ್ಯಂಡ್ ವಿಚ್ ಈಸ್ ದಟ್ ಕ್ಯಾರೆಕ್ಟರ್, ದ ಅರೇಂಜ್ಮೆಂಟ್ ಆಫ್ ಸೆಲ್ಸ್. ವಾಟ್ ಡ್ಯೂ ವಿ ಕಾಲ್ ಫಾರ್ ದಟ್ ಅರೇಂಜ್ಮೆಂಟ್ ಆಫ್ ಸೆಲ್? ಅದನ್ನು ನಾವು ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಬೇರೆ ಬೇರೆ ಆ್ಯನಿಮಲ್ಸು ಬೇರೆ ಬೇರೆ ಲೆವೆಲ್ಗಳಲ್ಲಿ ತಮ್ಮ ಬಾಡಿ ರಚನೆಯನ್ನು, ದೇಹ ರಚನೆಯನ್ನು ಹೊಂದಿರ್ತವೆ. ಅದರ ಬೇಸ್ ಮೇಲೆ ನಾವು ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಇದನ್ನು ಪೂರ್ತಿ ನೀವು ರಿವಿಷನ್ ಮಾಡಿ ಎಲ್ಲ ಕಾನ್ಸೆಪ್ಟನ್ನು ನೀಟಾಗಿ ಅರ್ಥ ಮಾಡಿಕೊಂಡು ರೆಡಿ ಆಗಿರಿ. ವೆಲ್ಕಮ್ ಅಗೈನ್ ವಿತ್ ಅ ನ್ಯೂ ವಿಡಿಯೋ ವಿತ್ ಅ ನ್ಯೂ ಕಾನ್ಸೆಪ್ಟ್. ಸೆಕೆಂಡ್ ಕ್ಯಾರೆಕ್ಟರ್ ಯಾವುದಿತ್ತು? ಲೆವೆಲ್ ಆಫ್ ಆರ್ಗನೈಸೇಷನ್ ಆದಮೇಲೆ ಬಾಡಿ ಸಿಮೆಟ್ರಿ ಇತ್ತು. ದೆನ್ ಡಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್ ನೇಚರ್. ದೀಸ್ ಟು ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಐಲ್ ಮೀಟ್ ಯು ಅಗೈನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಪ್ಲೀಸ್ ಡೂ ಪ್ರಾಕ್ಟೀಸ್ ಆಲ್ ದೀಸ್ ಕಾನ್ಸೆಪ್ಟ್. ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.